ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲಿ ಅಲಿ ಕಹತಿ ಹೈ ಯೇ ಕಲಿ ಕಲಿ ಅಲ್ಲಾಹು ಅಕ್ಬರ್ ಅಲಿ ಅಲಿ ಕಹತಿ ಹೈ ಯೇ ಕಲಿ ಕಲಿ ಜಿಕ್ರ ಯಜೀದ್ ಕಾ ಕಹೀ ನಹೀ ಶಬೀರ್ ಕೇ ಚರ್ಚೇ ಗಲಿ ಗಲಿ ಶಬೀರ್ ಕೆ ಚರ್ಚೆ ಗಲಿ ಗಲಿ ಹಜರತ್ ಗದ್ದೇವನ್ನೂರಲ್ಲಿ ಅವರ ಉರುಸು. ಗುರುವಾರ ಗುರುವಾರ 108 ಉರುಸು 12/3/2020. ಶುಕ್ರವಾರ ಗಂಧ 14/3/2020. ಇಲ್ಲಿ ಸುತ್ತಮುತ್ತಲ ಗ್ರಾಮಗಳು ಚಳ್ಳೂರು, ಆಗೇದಾಳು ಮತ್ತು ಬಳ್ಳಾರಿ, ಕೊಪ್ಪಳ, ಆಮೇಲೆ ಬೆಣಕಲ್ಲು, ಆಮೇಲೆ ಕೊನ್ನಾಪುರ, ಕಾಟಗಿ, ಸಿದ್ದರಾಮಪುರ, ಈ ಸುತ್ತ 4 ಜನ ಇಲ್ಲಿ ಬಂದು ಸೇರ್ತಾರೆ. ಎಲ್ಲ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಶ್ರೀ ಹಜರತ್ ಗದ್ದೆವನ್ನೂರಲ್ಲಿ ಅವರ 108 ಉರುಸು ಕಾರ್ಯಕ್ರಮ ಇರುತ್ತದೆ. ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬೇರೆ ಜಿಲ್ಲೆಯ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈ ಕಾರ್ಯಕ್ರಮದ ದಿನಾಂಕ ಈ ರೀತಿ ಇರುತ್ತದೆ, 12/3/2020 ದಿವಸದಂದು ಗುರುವಾರ ದಿವಸ 2:30 ಗಂಧಾಭಿಷೇಕ ಇರುತ್ತದೆ. ಅದೇ ರೀತಿ 13/3/2020 ತಾರೀಕಿನಂದು ಉರುಸು ಕಾರ್ಯಕ್ರಮ ಇರ್ತದೆ. ಎಲ್ಲ ಭಕ್ತಾದಿಗಳು ತಾತನ ಕೃಪೆಗೆ ಬಂದು ಆಶೀರ್ವಾದ ಪಡಿಬೇಕಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. 108 ವರ್ಷದ ಉರುಸು ಇರುವ ಕಾರ್ಯಕ್ರಮ ಇರುತ್ತದೆ. ದಯವಿಟ್ಟು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಉರುಸನನ್ನು ಚೆನ್ನಾಗಿ ನಡೆಸಿಕೊಡ್ಬೇಕು. ಅನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಬೇಕು. ಇಲ್ಲಿನ ಜನ ಕುಲ ಮತ ಭೇದ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ಉರುಸು ಇರ್ತಾರೆ ಎಲ್ಲ. ಇಲ್ಲಿ ಬಂದಂಥ ಎಲ್ಲರೂ ಬೇರೆ ಬೇರೆ ಜನಾಂಗದವರು. ಇವರೆಲ್ಲರೂ ಇದೇ ರೀತಿಯಾಗಿ ಪ್ರತಿ ವರ್ಷ ಉರುಸನ್ನು ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಅನಂತರ ಈ ಗುಡಿ ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಲೇಬೇಕು. ಇಲ್ಲಿನ ಶಾಸಕರಿಗೂ ಆಮೇಲೆ ಸಂಸದರಿಗೂ ಆಲ್ರೆಡಿ ಒಂದ್ಸಲ ಹೇಳಿದ್ದೀವಿ, ಅವ್ರು ಇನ್ನೂ ಯಾವುದೇ ರೀತಿಯಾಗಿ ಪರಿಶೀಲನೆ ತೆಗೆದುಕೊಂಡಿಲ್ಲ. ಕೊಪ್ಪಳದಲ್ಲಿ ಕೂಡ ಡಿ ಸಿ ಆಫೀಸಲ್ಲಿ ಕೊಟ್ಟು ಬಂದಿದ್ದೀವಿ. ಆದಷ್ಟು ಈ ದರ್ಗಾವನ್ನು ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಕಟ್ಟಿಸಿ ಈಗ ಧಾರ್ಮಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಡ್ಬೇಕಾಗಿ ಇಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಳ್ಳಿ ಗ್ರಾಮದ ಹಾಗೂ ಸುತ್ತ 4 ಹಳ್ಳಿಗಳಲ್ಲಿ ಹಾಗೂ ಕಾಟಗಿ ತಾಲೂಕುಗಳಲ್ಲಿ ಎಲ್ಲ ಭಕ್ತರು ಬಂದು ನಮ್ಮ ಹೊನ್ನೂರು ಒಲಿ ತೆರಕ್ಕೆ ಬಂದು 108 ಒಂದು ಉಡಿಸಲು ಆಗುತ್ತದೆ. ಹಾಗೂ ಸುತ್ತ ನಮ್ಮಲ್ಲಿ ಶುಕ್ರವಾರ ರಾತ್ರಿ ನೀರಿನಲ್ಲಿ ದೀಪವನ್ನು ಉರಿಸುತ್ತಾರೆ. ನಮ್ಮ ತಾತನವರ ಆಶೀರ್ವಾದದಿಂದ ಎಲ್ಲ ಭಕ್ತರಿಗೆ ಒಳ್ಳೆಯದಾಗುತ್ತೆ. ಅವರು ಅನ್ನ ಪ್ರಸಾದವನ್ನು ತಗೊಂಡು ಹೋಗಬೇಕು. ನಮ್ಮ ಮರಳಿ ಗ್ರಾಮದಲ್ಲಿ ಶ್ರೀ ಹಜರತ್ ಗದ್ದೆವನ್ನೂರಲ್ಲಿ ಅವರ 108 ಉರುಸು ಜರುಗುವುದರಿಂದ ಆದ ಕಾರಣ ಸರ್ವಧರ್ಮದ ಭಕ್ತಾದಿಗಳೆಲ್ಲರೂ ಇಲ್ಲಿ ಆಗಮಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಗಂಧ ದಿನಾಂಕ 12/3/2020 ಗುರುವಾರದಂದು ಗಂಧ ನೆರವೇರುವುದು, ಹಾಗೂ ಶುಕ್ರವಾರ 13/3/2020 ಉರುಸಿನ ಕಾರ್ಯಕ್ರಮ ಜರುಗುವುದು, ಹಾಗೂ ಅನ್ನ ಸಂತರ್ಪಣೆ ಕೂಡ ಸಾಯಂಕಾಲ 4:00 ಸ್ಟಾರ್ಟ್ ಆಗುತ್ತದೆ. ಎಲ್ಲ ಭಕ್ತಾದಿಗಳು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ.
ಹಾಗೂ ಜಿ ಆರ್ ಹತ್ತು 14/3/2020 ಶನಿವಾರ ಜಿ ಆರ್ ಹತ್ತು ಇರುತ್ತದೆ. ಅಂದರೆ ಜಾರತ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ. ಜಾರತದ ಕಾರ್ಯಕ್ರಮ ಎಲ್ಲ ಸರ್ವಧರ್ಮದ ಭಕ್ತಾದಿಗಳು ಈ ಜಾರತದ ಕಾರ್ಯಕ್ರಮ ಮತ್ತು ಉರುಸು ಮತ್ತು ಗಂಧವನ್ನು ಎಲ್ಲ ಇದರಂತ ನೆರವೇರಿಸ್ಬೇಕಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ಳಿ. ಗ್ರಾಮದಾಗ ಉರುಸು ನೀಡ್ತಕ್ಕಂಥ ಎಲ್ಲ ಸರ್ವ ಭಕ್ತಗಳು, ಎಲ್ಲ ಸಮಾಜದ ವರ್ಗದವರು ಒಂದಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದೇ ರೀತಿ ಜರುಗಿಸಿಕೊಳ್ಳುತ್ತೇವೆ ಅಂತ ತಿಳಿಸಿಕೊಡುತ್ತೇವೆ. ಎಲ್ಲ ಧರ್ಮದವರು ಬಂದು ಎಲ್ಲ ಭಾಗವಹಿಸ್ಬೇಕಂತ ನಾವು ಕೇಳಿಕೊಳ್ಳಿ. ನಮಿಸುತ್ತ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಮಳಿ ಗ್ರಾಮದಲ್ಲಿ ಉರುಸು ನಡೆಯುತ್ತದೆ. ದಿನಾಂಕ 12/3/2020 ಮಧ್ಯರಾತ್ರಿ 2:30 ಮಳಿ ಗ್ರಾಮದ ದೇವರ ಮನೆಯಿಂದ ಗಂಧ ದರ್ಗದ ಹತ್ತಿರ ಬರುತ್ತದೆ. ದಿನಾಂಕ 13/3/2020 ಆ ದಿವಸ ಉರುಸು ಶುಕ್ರವಾರದಂದು ಉರುಸು ಇರುತ್ತದೆ. ಈ ಉರುಸು ಶ್ರೀ ಶ್ರೀ ಗದ್ದೆ ಹೊನ್ನೂರು ಹೊಲಿತಾತನವರ 108 ಉರುಸು. ಇಲ್ಲಿ ಕೊಪ್ಪಳ ಜಿಲ್ಲೆಯ ಹಾಗೂ ಬಳ್ಳಾರಿ ಜಿಲ್ಲೆಯ ಸುತ್ತಮುತ್ತ ಊರಿನ ಗ್ರಾಮಗಳು ನರಸಾಪುರ, ಕೊಟ್ನೇಕಲ್ಲು, ಬರಗೂರು ಸುತ್ತಮುತ್ತಲಿನ ಗ್ರಾಮದ ಊರಿನ ಜನರು ಬಂದು ಯಶಸ್ವಿಯಿಂದ ಉರುಸನ್ನು ನಡೆಸಿಕೊಡುತ್ತಾರೆ. ಹಾಗೂ ಮತ್ತು ಶುಕ್ರವಾರ ಮಧ್ಯಾಹ್ನ 2:30 ಇಲ್ಲಿ ಉರುಸು ದರ್ಗಾದಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ತಾವುಗಳು ಊರಿನ ಗುರು ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಅನ್ನ ಸಂತರ್ಪಣೆಯನ್ನು ತೆಗೆದುಕೊಳ್ಳಬೇಕಾದಲ್ಲಿ ತಮ್ಮಲ್ಲಿ ಕೃಪಾ ಧನ್ಯವಾದಗಳೊಂದಿಗೆ ತಿಳಿಸುತ್ತೇನೆ.